ಮೈಸೂರಿನಲ್ಲಿ ಎಂಬಿಎ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಕಿತ ನಾಲ್ವರು ಆರೋಪಿಗಳನ್ನು ವಶಕ್ಕೆ ಪಡೆದಿರುವ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಯಾವುದೇ ಗುಟ್ಟು ಬಿಟ್ಟುಕೊಡಲಿಲ್ಲ ಸದ್ಯ ಹಾವೇರಿ ಜಿಲ್ಲೆ ಪ್ರವಾಸಕ್ಕೆ ತೆರಳುವ ಮುನ್ನ ಬೆಂಗಳೂರಿನ ತಮ್ಮ ನಿವಾಸದ ಬಳಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಿಎಂ ತಮಿಳುನಾಡಿನಲ್ಲಿ ನಾಲ್ವರು ಶಂಕಿತ ಆಪಾದಿತರನ್ನ ಪೊಲೀಸರು ವಶಕ್ಕೆ ಪಡೆದ ಕುರಿತು ಉತ್ತರಿಸಲಿಲ್ಲ ಆದರೆ ಮೈಸೂರು ಪ್ರಕರಣವನ್ನ ಆದಷ್ಟು ಬೇಗ ಭೇದಿಸಲು 3 ದಿನಗಳ ಹಿಂದೆಯೇ ಸೂಚನೆ ನೀಡಿದ್ದು 5 ತಂಡಗಳನ್ನು ರಚಿಸಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಅಂತ ತಿಳಿಸಿದ್ರು ಇನ್ನು ಹಿಂದೆಲ್ಲ ಅನೇಕ ಜಟಿಲ ಪ್ರಕರಣಗಳನ್ನು ರಾಜ್ಯದ ಪೊಲೀಸರು ಭೇದಿಸಿ ಅಪರಾಧಿಗಳಿಗೆ ಶಿಕ್ಷೆಯಾಗುವಂತೆ ನೋಡಿಕೊಂಡಿದ್ದಾರೆ ದಕ್ಷತೆಯಿಂದ ಕಾರ್ಯನಿರ್ವಹಣೆಯಲ್ಲಿ ನಮ್ಮ ಪೊಲೀಸರು ಮುಂದಿದ್ದು ಈ ಪ್ರಕರಣದಲ್ಲೂ ಆದಷ್ಟು ತ್ವರಿತವಾಗಿ ಆರೋಪಿಗಳನ್ನು ಪತ್ತೆ ಹಚ್ಚಲಿದ್ದಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಪ್ರಕರಣ ನಮ್ಮ ಪೊಲೀಸರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅದರಲ್ಲಿ 5 ತಂಡಗಳು ಮಾಡಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಆದಷ್ಟು ಬೇಗನೆ ನಾನು ಅವರನ್ನು ಹಿಡಿಬೇಕು ಅನ್ನುವಂತ ಸೂಚನೆಯನ್ನು ಮೊನ್ನೆನೇ ಕೊಟ್ಟಿದ್ದೆ ನನಗೆ ವಿಶ್ವಾಸ ಇದೆ ಇಂತ ಎಲ್ಲ ಪ್ರಕರಣಗಳಲ್ಲಿ ಹಿಂದೆ ನಮ್ಮ ಪೊಲೀಸರು ಬಹಳ ದಕ್ಷತೆಯಿಂದ ಭೇದಿಸಿ ಶಿಕ್ಷೆಗೊಳಪಡಿಸಿದ್ದಾರೆ ಈ ಕೇಸ್ನಲ್ಲೂ ಕೂಡ ಆದಷ್ಟು ಬೇಗನೆ ಅಪರಾಧಿಗಳನ್ನು ಸೆರೆ ಹಿಡಿದಲ್ಲಿ